ಪ್ರಭು ಪ್ರಸಾದ್ ಚಾನೆಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಇವತ್ತು ರವೆಯಲ್ಲಿ ತಂಬಿಟ್ ಮಾಡೋಣ ರವೆಯಲ್ಲಿ ತಂಬಿಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ರವೆ ಚಿರೋಟಿ ರವೆ ತಗೊಂಡಿದ್ದೀನಿ ಒಂದು ಕಪ್ಪು ಬೆಲ್ಲ ಒಂದು ಕಪ್ಪು ತೆಂಗಿನ ತುರಿ ಯಾವ ಕಪ್ಪಲ್ಲಿ ನಾವು ರವೆ ಅಳತೆ ಮಾಡ್ಕೊಳ್ತೀವೋ ಅದೇ ಕಪ್ಪಲ್ಲಿ ಎಲ್ಲ ಸಾಮಗ್ರಿಗಳು ಕಲ್ಲಂಗಡಿ ಹಣ್ಣಿನ ಬೀಜ ಗಸಗಸೆ ಏಲಕ್ಕಿ ಪುಡಿ ಒಂದು ಸೌಟಷ್ಟು ನೀರು ತುಪ್ಪ ಎರಡು ಮೂರು ಸ್ಪೂನ್ ತುಪ್ಪ ಈಗ ಒಂದು ಪಾತ್ರೆಯಲ್ಲಿ ರವೆ ಹಾಕೊಂಡ್ಬಿಡೋಣ ಇದು ಉರಿದಿರುವಂಥ ರವೆ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಹೀಗೆ ಕೈಯಲ್ಲೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆಗೋಸ್ಕರ ಇದನ್ನು ರೆಸ್ಟಲ್ಲಿ ಇಟ್ಬಿಡೋಣ ತಟ್ಟೆ ಮುಚ್ಚಿಬಿಟ್ಟು ಕರ್ಬೂಜ ಹಣ್ಣಿನ ಬೀಜವನ್ನು ಸ್ವಲ್ಪ ಹುರ್ಕೊಂಬಿಡೋಣ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಒಂದು ಕಡಾಯಿಯಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ ಒಂದು ಸೌಟಷ್ಟು ನೀರು ಹಾಕ್ತಾ ಇದ್ದೀನಿ ನೋಡಿ ಬೆಲ್ಲ ಕರಗಲಿ ಮಿಕ್ಸ್ ಮಾಡ್ಕೊಳ್ತಾ ಇರೋಣ ಬೆಲ್ಲ ಕರಗೋಗುತ್ತೆ ನೋಡಿ ಬೆಲ್ಲ ಕರಗೋಗಿದೆ ಇವಾಗ ಪಾಕ ಹೇಗೆ ನೋಡೋದನ್ನು ನೋಡೋಣ ನೋಡಿ ಒಂದು ಬಟ್ಟಲಲ್ಲಿ ನೀರು ತಗೊಂಡು ಅದರಲ್ಲಿ ಇದರಲ್ಲಿ ಒಂದು ಎರಡು ಸೊಟ್ಟು ಹಾಕಿದ್ರೆ ನಮಗೆ ಪಾಕ ಬರೋದು ಗೊತ್ತಾಗುತ್ತೆ ನೋಡಿ ಹೀಗೆ ಬಂದರೆ ಸಾಕು ಪಾಕ ಈಗ ಇದರಲ್ಲಿ ರವೆ ಹಾಕ್ಕೊಳ್ಳೋಣ ರವೆ ಮತ್ತು ಕೊಬ್ಬರಿ ತೆಂಗಿನಕಾಯಿ ರವೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಸೇರಿಸೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲೇ ಸ್ವಲ್ಪ ರವೆ ಬೆಂದೋಗುತ್ತೆ ಇದು ನೋಡಿ ಹೀಗೆ ಎರಡು ಸ್ಪೂನ್ ತುಪ್ಪ ಹಾಕೋಣ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಗಸಗಸೆ ಹಾಕ್ತಾ ಇದ್ದೀನಿ ಕಲ್ಲಂಗಡಿ ಹಣ್ಣಿನ ಬೀಜ ಏಲಕ್ಕಿ ಪುಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕಡಾಯಿಗೆ ಅಂಟದಿರ ಬರುತ್ತೆ ನೋಡಿ ಈ ರೀತಿ ಬಂದಾಗ ಇದನ್ನು ಆರಿಸ್ಬಿಟ್ಟು ಸ್ವಲ್ಪ ಬೆಚ್ಚಕ್ಕಿರುವಾಗಲೇ ಇದನ್ನು ಉಂಡೆಗಳು ಮಾಡ್ಕೋಬೇಕಾಗತ್ತೆ ನೋಡಿ ಹೀಗೆ
ಉಂಡೆಗಳನ್ನು ಮಾಡಿಕೊಂಡು ಸ್ವಲ್ಪ ಹೀಗೆ ಪ್ರೆಸ್ ಮಾಡಿದ್ರೆ ಈ ರೀತಿ ಶೇಪ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರವೆಯಲ್ಲಿ ತಂಬಿಟ್ಟು ರೆಡಿಯಾಗಿಬಿಟ್ಟಿದೆ. ಹೆಲ್ತಿಯಾದಂತಹ ತಂಬಿಟ್ಟು ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗೆದಿಟ್ಟಿದ್ದೀನಿ. ಆರೋಗ್ಯಕರವಾದಂತಹ ರವೆ ತಂಬಿಟ್ಟು ರೆಡಿ.